ತುಮಕೂರು ನಗರದ ರಸ್ತೆಗಳನ್ನು ಶೀಘ್ರವಾಗಿ ದುರಸ್ತಿಗೊಳಿಸುವಂತೆ ತುಮಕೂರು ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷರಾದ ಅತೀಫ್ ಅಹಮದ್ ಪಾಲಿಕೆ ಆಯುಕ್ತರಿಗೆ ಮನವಿ. ತುರ್ತಾಗಿ ಕ್ರಮ ಕೈಗೊಳ್ಳುವುದೇ ಪಾಲಿಕೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್. ನಾನು ನಿಮ್ಮ MJ. ನಗರದ ದಾನಾ ಪ್ಯಾಲೇಸ್ನಿಂದ ಹೊರಟ ಪಾದಯಾತ್ರೆ ಸದಾಶಿವನಗರ ಮುಖ್ಯ ರಸ್ತೆ, ಇಸ್ರಾ ಶಾದಿ ಮಹಲ್, ಕುಣಿಗಲ್ ರಸ್ತೆಯ ಮೂಲಕ ಪಾಲಿಕೆ ಕಚೇರಿಗೆ ತಲುಪಿ ಮುಂದಿನ 15 ದಿನಗಳಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ, ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯ ಮನವಿ ಪತ್ರವನ್ನು ಮೇಯರ್ ಪ್ರಭಾವತಿಯವರಿಗೆ ನೀಡಿದರು. ತುಮಕೂರು ನಗರವನ್ನು ಸ್ಮಾರ್ಟ್ ಸಿಟಿ ಎಂದು ಘೋಷಿಸಿದೆ. ಬಹುತೇಕ ಬಡಾವಣೆಯ ರಸ್ತೆಗಳು ಅಂದರೆ ಮೆಳಕೋಟೆ, ಸದಾಶಿವನಗರ, ಕುಣಿಗಲ್ ಮುಖ್ಯ ರಸ್ತೆ, ಕೋಡಿ ಬಸವೇಶ್ವರ ದೇವಸ್ಥಾನದ ಎದುರಿನ ರಸ್ತೆ, ಮಂಡಿಪೇಟೆ ರಸ್ತೆ, ಶೆಟ್ಟಿಹಳ್ಳಿ ಗೇಟ್ನಿಂದ ಜಯನಗರ ರಸ್ತೆ ಸೇರಿದಂತೆ ಮುಖ್ಯ ರಸ್ತೆಗಳು ಹಾಗೂ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ದ್ವಿಚಕ್ರ ವಾಹನಗಳು ಮತ್ತು 4 ಚಕ್ರದ ವಾಹನಗಳು ಓಡಾಡಲು ಸಾಧ್ಯವಾಗುತ್ತಿಲ್ಲ. ಶೆಟ್ಟಿಹಳ್ಳಿ ಗೇಟ್ನಿಂದ ಜಯನಗರ ಸೇರಿದಂತೆ ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಬಡವರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಕೂಲಿ ಕಾರ್ಮಿಕರು ವಾಸ ಮಾಡುತ್ತಿರುವ ಬಡಾವಣೆಗಳ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಶಾಸಕರಾಗಲಿ ಸಂಸದರಾಗಲಿ ತಲೆಕೆಡಿಸಿಕೊಳ್ಳುತ್ತಿಲ್ಲ. ತುಮಕೂರು ನಗರದ ಕೊಳಚೆ ನೀರು ಭೀಮಸಂದ್ರದ ಕಡೆಗೆ ಹೋಗುವ ಚರಂಡಿ ಚಿಕ್ಕದಾಗಿರುವುದರಿಂದ ಪ್ರತಿ ಸಲ ಮಳೆ ಬಂದಾಗ ಮನೆಗಳಿಗೆ ನೀರು ನುಗ್ಗಿ 10 ಮನೆಗಳು ಬಿದ್ದು ಸಾಕಷ್ಟು ಹಾನಿಯಾಗಿದೆ. ನಗರದ ಕೊಳಚೆ ನೀರು ಒಂದೇ ಕಾಲುವೆಯ ಬದಲು 2-3 ಕಡೆಯಿಂದ ಭೀಮಸಂದ್ರದ ಕಡೆಗೆ ಹರಿಯುವಂತೆ ಮಾಡಿದರೆ ಹಾನಿಯನ್ನು ತಪ್ಪಿಸಬಹುದು. ಇನ್ನು ಈ ಪ್ರತಿಭಟನೆಯಲ್ಲಿ KPCC ಪ್ರಧಾನ ಕಾರ್ಯದರ್ಶಿಯಾದ ಮುರಳೀಧರ್ ಹಾಲಪ್ಪ, KPCC ಡಾಕ್ಟರ್ ಸೆಲ್ನ ಫರ್ಹಾನಾ ಬೇಗಂ, ಜಿಲ್ಲಾ ಕಾಂಗ್ರೆಸ್ನ SC ಘಟಕದ ಅಧ್ಯಕ್ಷರಾದ BG ಲಿಂಗರಾಜು, ಮುಖಂಡರಾದ ಶಿವಾಜಿ ಸೇರಿದಂತೆ 100+ ಜನರು ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಇದು ಟಾರ್ಗೆಟ್ ರೋತ್, ಜನರಿಂದ ಜನರಿಗಾಗಿ. ನಮಸ್ಕಾರ. ಇವತ್ತು ತುಮಕೂರು ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗದ ವತಿಯಿಂದ ತುಮಕೂರು ನಗರದಲ್ಲಿ ಏನು ಜನಗಳು ಸಂಚಾರ ಮಾಡುವ ಏನು ರಸ್ತೆಗಳವೆ ಆ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿರೋದಾಗಲಿ, ಆ ರಸ್ತೆಗಳು ಡಾಂಬರೀಕರಣದಿಂದ ಹಾಳಾಗಿರೋದಾಗಲಿ, ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದ್ದರೆ ಅದರ ಸಂಬಂಧಪಟ್ಟ ಹಾಗೆ ಇವತ್ತು ನಾವು ಹೋರಾಟ ಅಂದ್ಕೊಂಡಿದ್ದೀವಿ. ಈ ಹೋರಾಟ ಒಂದು ಪರ್ಮಿಷನ್ ಪಡೆಯೋಕ್ಕೆ ಇಷ್ಟು ಕಷ್ಟ ಆಗಿದೆ ಅಂತ ಹೇಳಿದ್ರೆ ಯಾಕೆ ಈಗ ಹೋರಾಟ ಮಾಡಬಾರ್ದಾ? ಅನುದಾನಗಳು ನೀವು ಬಿಡುಗಡೆ ಮಾಡ್ತಾ ಇದ್ದೀರಾ, ಅನುದಾನಗಳು ಎಲ್ಲೆಲ್ಲಿ ಯೂಸ್ ಆಗ್ತಾ ಇದೆ, ಏನು ಕಾಮಗಾರಿ ಆಗ್ತಾ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾವು ಹೋದರೆ ತಿಳ್ಕೊಳ್ಳೋಕ್ಕೆ ಒಂದು ಆಗ್ತಾಯಿಲ್ಲ. ಎರಡನೇದು, ಒಂದು ಹೋರಾಟ ಮುಖಾಂತರ ನಾವು ಸಾರ್ವಜನಿಕ ಅರಿವು ಮೂಡಿಸಿ ಈ ಕೆಲಸ ಆಗೋಕ್ಕೆ ಒಂದು ಎಚ್ಚರಿಕೆ ಕೊಡೋಣಂದ್ರೂ ಅದಕ್ಕೂ ಮಾಡೋಕ್ಕೆ ಬಿಡೋಣ ಅಂದರೆ ಸರ್ಕಾರ ಇನ್ನೇನು ಮಾಡುತ್ತೆ? ಎಲ್ಲೋಗ್ತಾ ಈಗ ಸದಾಶಿವನಗರ ಮುಖ್ಯ ರಸ್ತೆದು ಅನುದಾನ 2 ತಿಂಗಳ ಹಿಂದೆ ಇದೇ ಶಾಸಕರು ಜ್ಯೋತಿ ಗಣೇಶ್ವರ ಏನು ಹೇಳಿದ್ರು, ನಮ್ಮ ಮಾವನ ಮಕ್ಕಳಿದ್ದಾರೆ ಅಂದರೆ ಅಲ್ಲಿ ಆದರೂ ಒಂದು 6 ಕೋಟಿ ಹಾಕಿದ್ದೀನಿ ಅಂತ ಹೇಳಿದ್ರು. ಎಲ್ಲೋಗಿ ಸಮಯ ದುಡ್ಡು ಅದು? ಮತ್ತೆ ಹೊಸ ರೀಟೈಲ್ ನೀವು ಯಾವ ಕಾಲ್ ಮಾಡಿದ್ರಲ್ಲ, ಇಂಥ ಎಷ್ಟು ಸಲ ಮಾಡಿದ್ದೀರಾ? ಇಂಥ ನಗರದಲ್ಲಿ ಮಂಡಿಪೇಟೆ ರೋಡ್ ನೋಡಿ ಎಂತ ಈ ವಾಹನಗಳಲ್ಲಿ ಓಡಾಡಬೇಕು, ಎಷ್ಟು ದೊಡ್ಡ ಗುಂಡಿ ಬಿದ್ದಿದೆ, ಏನು ವಾಹನಗಳು ಬೀಳಿ ಯಾರಾದ್ರೂ ಸಾಯ್ಬೇಕಾ? ಅದೇ ಮನೆ ದೇವಸ್ಥಾನ ಎದುರುಗಡೆ ಅಲ್ಲಿ ಬನ್ನಿ, ಕೋಡಿ ಬಸವೇಶ್ವರ ದೇವಸ್ಥಾನ ಎದುರುಗಡೆ ಅವತ್ತು ನೋಡಿದ್ರೆ ಒಬ್ಬ ಕೂಲಿ ಕಾರ್ಮಿಕ ಒಬ್ಬ ಲಾರಿ ಅವನ ತಲೆ ಮೇಲೆ ಏರಿ ಅವನು ಅಲ್ಲೇ ಸತ್ತೋಗ್ಬಿಟ್ಟು. ಇಂಥ ಎಷ್ಟೋ ಅಪಘಾತಗಳು ದಿನದಲ್ಲಿ ನಗರದಲ್ಲಿ ಆಗ್ತಾ ಇದೆ ಅಂದರೆ ಅದಕ್ಕೆ ಹೇಳಲಕ್ಕೆ ಸಹಿಲಾರದೆ ಸಾರ್ವಜನಿಕರು ಸಹಿಸ್ಕೊಂಡಿದ್ದಾರಲ್ಲ, ಅದನ್ನು ಇನ್ನು ಮುಂದೆ ಸಹಿಸ್ಕೋಬೇಡಿ. ಹೋರಾಡೋದು ಮುಖಾಂತರ ನೀವೆಲ್ಲ ಆಚೆ ಬರ್ರಿ. ಸರ್ಕಾರದಲ್ಲಿ ಅನುದಾನ ಇದೆ, ಟ್ಯಾಕ್ಸ್ಗೆ ನಮ್ಗೆ ಯಾವ್ದಕ್ಕೆ ತರದು ನಮ್ಗೆ ಅವರು ಇದಕ್ಕೆ ಇದು ಮಾಡ್ತಾ ಇಲ್ಲ, ಫೆಸಿಲಿಟಿ ಬಿಡ್ತಾ ಇಲ್ಲ. ಟ್ಯಾಕ್ಸ್ ಕಟ್ಟಾಗಿ ಒಂದ್ ದಿವಸ ಹೆಚ್ಚು ಕಮ್ಮಿ ಆದ್ರೆ ಇಂಟ್ರೆಸ್ಟ್ ಸಮೇತ ಟ್ಯಾಕ್ಸ್ ವಸೂಲ್ ಮಾಡ್ತಾರೆ, ಪೆನಾಲ್ಟಿ ಸಮೇತ ವಸೂಲ್ ಮಾಡ್ತಾರೆ. ಆದ್ರೆ ನಮಗೆ ಅನುಕೂಲ ಮಾಡಿಕೊಡಿ ಅಂದಾಗ ಅನುಕೂಲ ಮಾಡೋಕೆ ಟೈಮಲ್ಲಿ ಅನುದಾನ ಇಲ್ಲ ಅಂತ ಹೇಳ್ತಾರೆ. ಅನುದಾನ ಇದು ಯಾವ ನ್ಯಾಯ ಅಂತ ಹೇಳಿ ಇವತ್ತು ತುಮಕೂರು ನಗರದ ಸಾರ್ವಜನಿಕರು ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಇದನ್ನು ಹೋರಾಟ ರೂಪಕ್ಕೆ ತಗೊಂಬರ್ರಿ. ಇನ್ನು ಇಲ್ಲ ಅಂದ್ರೆ ಇದೇ ಅಲ್ಪಸಂಖ್ಯಾತರ ವಿಭಾಗ ನಾವು ಉಗ್ರವಾಗಿ ಹೋರಾಟವನ್ನು ಕಾನೂನು ಚೌಕಟ್ಟಿನಲ್ಲಿ ಹಮ್ಮಿಕೊಂಡು ಸತ್ಯಾಗ್ರಹ ಮುಖಾಂತರ ಆಗಲಿ ಅಥವಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರು ಮುಂದೆ ಹೋಗಿ ನಮ್ಮ ಪ್ರಸ್ತಾವನೆ ಇಡೋದು ಒಂದು ಸಮಸ್ಯೆ ಬರ್ತಾ ಇದೆ. ನೀವೇನಾದರೂ 15 ದಿವಸ ಒಳಗೆ ಅಕಸ್ಮಾತ್ ನೀವೇನಾದರೂ ಇದು ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಗಡಿಯು ಒಂದು ನಾವು ಕೊಡ್ತಾ ಇದ್ದೀವಿ, ಒಂದು ಎಚ್ಚರಿಕೆ ನೀಡ್ತಾ ಇದ್ದೀವಿ. ನೀವೇನಾದರೂ ಇದು ಸರಿಪಡಿಸಿ ಹೋದರೆ ಮುಂದಿನ ದಿನಗಳಲ್ಲಿ ಇದು
ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೆ ಅಂತ ಹೇಳುತ್ತಾ ನಾನು ಇವತ್ತು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಒಂದು ಮನವಿ ಕೊಡ್ತಾ ಇದ್ವಿ. ಈ ಮನವಿ ಮುಖಾಂತರ ಅವರಿಗೆ ಒಂದು ಸೂಚನೆ ಕೊಡ್ತಾ ಇದ್ವಿ, ತಕ್ಷಣ ಇದರ ಬಗ್ಗೆ ಗಮನ ಕೊಡಿ. ಅದೇ ತರ ಒಳ ಚರಂಡಿಯಲ್ಲಿ ಏನು ಲೋಪದೋಷಗಳಿವೆ, ಇದು ನಜರಾಬಾದ್ ಆಗ್ಲಿ ಸದಾಶಿವ ಮಿನೋಡ್ ಆಗಲಿ, ಇವನು ಮೊನ್ನೆ ಸಂಪೂರ್ಣ ನೀರಿಂದ ಮುಳುವಾಗಿದ್ದು ಅಲ್ಲೂ ಜನರು ಮನುಷ್ಯರು ಬದುಕ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಳ್ಳಿ. ಇನ್ನು ಮುಂದೆ ಏನಾದ್ರು ಇದೇ ತರ ದೊಡ್ಡ ಮಳೆ ಬಂದು ಅನಾಹುತ ಆದ್ರೆ ಸಾಕಷ್ಟು ಮನೆಗಳು ಬೀಳೋ ಸಾಧ್ಯತೆ ಇದೆ, ತಕ್ಷಣ ಇವೆಲ್ಲ ನೀವು ನಿಲ್ಲಿಸಬೇಕು ಅಂತ ಹೇಳುತ್ತಾ ಆ ನೀರನ್ನು ಡೈವರ್ಟ್ ಮಾಡಿ ಎರಡು ಭಾಗದಲ್ಲಿ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ನಾವು ಈ ಹೋರಾಟವನ್ನು ಪಾದಯಾತ್ರೆ ಮುಖಾಂತರ ನಾವು ಬಂದಿದ್ದೀವಿ. ಅರಿವು ಮೂಡಿಸಿದ್ವಿ ಜನರಲ್ಲಿ, ಜನರು ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ನ್ಯಾಯಕ್ಕೋಸ್ಕರ ಮುಂದೆ ಬನ್ನಿ ಅಂತ ನಾನು ಕೇಳ್ಕೊಳ್ಳುತ್ತಾ ಈ ಒಂದು ಮೆಮೊರಾಂಡಮ್ ನಾವು ಕೊಡೋಕೆ ಹೋಗ್ತಾ ಇದೀವಿ ಅಂತ ನಾನು ಹೇಳ್ತೀವಿ.